ಸದಾನಂದ ಗೌಡರು ಡಿಕೆ ಶಿವಕುಮಾರ್ ಅವರನ್ನ ಸಂಪರ್ಕ ಮಾಡಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲೆಕ್ಷನ್ ಹೊತ್ತಲ್ಲೇ ಬಿಜೆಪಿ ಆಪರೇಷನ್ ಹಸ್ತದ ವಿಚಾರವಾಗಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸದಾನಂದ ಗೌಡರಲ್ಲ, ಮೂರು ಜನ ಎಂಪಿಗಳು ನಮ್ಮ ಪಕ್ಷಕ್ಕೆ ಬರೋದಕ್ಕೆ ರೆಡಿ ಇದ್ದಾರೆ, ಯಾರ್ಯಾರು ಅಂತಕ್ಕಂಥದ್ದನ್ನು ಹೇಳೋಕ್ಕಾಗಲ್ಲ, ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಬರೋದಾದರೆ ಬನ್ನಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಸದಾನಂದ ಗೌಡರ ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಮಿಸ್ ಆದರೆ ಅವರು ಕಾಂಗ್ರೆಸ್ಗೆ ಬರಬಹುದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಹೇಳಪ್ಪ, ಭಾಳ ಜನ ಕಾಂಗ್ರೆಸ್ ಪಾರ್ಟಿಗೆ ಬರಕ್ಕೆ ಸಿದ್ಧವಾಗಿದ್ದಾರೆ. ನಿನ್ನೆನೂ ಮೂರು ಜನ ಬಿ ಜೆ ಪಿ, ಒಬ್ಬರು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಚೇರ್ಮನ್ ಮಾಡಿದ್ರು, ಅವರು ಬಂದು ಸೇರಿಕೊಂಡ್ರು, ಸುಕುಮಾರ್ ಶೆಟ್ಟಿ ಸೇರಿಕೊಂಡ್ರು, ಇವ್ರು ಬಂದು ಸೇರಿಕೊಂಡ್ರು, ಭಾಳ ಜನ ಇದ್ದಾರೆ. ಸಿಟ್ಟಿಂಗ್ ಎಂ ಪಿಸು ಬಂದು ನಾನು ಕೇಳಿದ್ದಾರೆ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ನೇಮ್, ಇನ್ಕ್ಲೂಡಿಂಗ್ ಸಿಟ್ಟಿಂಗ್ ಎಂ ಪಿಸು ಮೂರು ಜನ ಬಂದು ನಾನು ಕೇಳಿದ್ದಾರೆ, ನಾನು ಡಿಸ್ಕ್ಲೋಸ್ ಮಾಡಲಿಕ್ಕೆ ನಾನು ತಯಾರಿಲ್ಲ. ಅವ್ರ ಹೆಸರುಗಳೆಲ್ಲ ತಿಳಿಸ್ಕೊಡ್ತಾರೆ. ನಮ್ಮ ಪಾರ್ಟಿ ಲೀಡರ್ಶಿಪ್ ಬಂದರೆ ವಿಲ್ ಲುಕ್ ಅಟ್ ಇಟ್, ಒಪ್ಪಿಕೊಂಡ್ರೆ.